ಕರಾವಳಿಯಲ್ಲಿ ಬಿಲ್ಲವ ಈಡಿಗ ಬಳಿಕ ಬಂಟರು ಬಂಡಾಯ ಏಳು ಸಾಧ್ಯತೆ ಕಂಡುಬರ್ತಾ ಇದೆ. ದಕ್ಷಿಣ ಕನ್ನಡ ಉಡುಪಿಯಲ್ಲಿ ಪ್ರಭಾವಿ ಬಂಟ ಸಮುದಾಯ ನಮ್ಮ ಶಾಸಕರು ಸಂಸದರು ಸಮುದಾಯದ ಏಳಿಗೆಗೆ ಶ್ರಮಿಸುತ್ತಾ ಇಲ್ಲ ಗೆಲುವು ತಂದುಕೊಟ್ಟ ಸಮುದಾಯವನ್ನೇ ಮರೆತಿದ್ದಾರೆ ಅಂತ ಸಮುದಾಯದ ಮುಖಂಡರು ಕಿಡಿಕಾರಿದ್ದಾರೆ. ಬಂಟ ಸಮುದಾಯಕ್ಕೆ ಸಿಗಬೇಕಾದ ಮೀಸಲಾತಿ ಈವರೆಗೂ ಕೂಡ ಸಿಕ್ಕಿಲ್ಲ. ನಳಿನ್ ಕುಮಾರ್ ಕಟೀಲ್ ವಿರುದ್ಧ ಐಕಳ ಹರೀಶ್ ಶೆಟ್ಟಿ ವಾಗ್ದಾಳಿ ನಡೆಸಿದ್ದಾರೆ. ಸಮುದಾಯಕ್ಕೆ ನಿಮ್ಮನ್ನು ಗೆಲ್ಸೋದು ಗೊತ್ತು ಸೋಲ್ಸೋಕು ಗೊತ್ತು. ಜಾಗತಿಕ ಬಂಟರ ಸಂಘ ಒಕ್ಕೂಟದ ಅಧ್ಯಕ್ಷ ಐಕಳ ಹರೀಶ್ ಶೆಟ್ಟಿ ಈ ರೀತಿಯಾಗಿ ಕಿಡಿಕಾರಿದ್ದಾರೆ. सरकार सहायता है बंटर के यदे रीतली सरकार सहकार अर्थ फ्रीडम आपल कल्तु कैंडल तैयारी मार्तिदिरा हागादर निम्म कैंडल गळन्ना वंदु कोटिगू हेच्चु फ्रीडम आप बळकेदारिगे यावदे खर्चिल्दे माराट माडि याके अर्थ इदे अंत गोत्तिल्ल नावु इष्टरवरेगे सन्मान्य मुख्यमंत्री बोम्मय्यवरिगे एरडु सल नम्म राज्याध्यक्ष नलिन कुमार अवर ಮಾರ್ಗದರ್ಶನದಲ್ಲಿ ಮನವಿಯನ್ನು ಸಲ್ಲಿಸಿದ್ದೇವೆ. ನಮಗೆ ಪಾಸಿಟಿವ್ ಆಗಿ ಅವರು ಹೇಳಿದ್ದಾರೆ ಬಂಟರಿಗೆ ನಿಗಮ ಮಾಡುವ ನಮ್ಮದು ಕೇಳಿಕೆ ಅಂದರೆ 3B ಇಂದ 2A ನಮಗೆ ಎಲ್ಲ ಸೌಕರ್ಯ ಸಿಗಬೇಕು. ಇದಕ್ಕೆ ನಾವು ಹೋರಾಟ ಇಷ್ಟರವರೆಗೆ ಮಾಡಲಿಲ್ಲ. ನಮ್ಮದು ಶಾಂತ ರೀತಿಯ ಸಂಸ್ಕಾರ ಹಿತವಾಗಿ ನಾವು ಬೆಳಗ್ಗೆ ಸಲ್ಲಿಸಿದ್ದೇವೆ. ಇದರರ್ಥ ನಮಗೆ ಬಂಟರಿಗೆ ಏನು ಶಕ್ತಿ ಇಲ್ಲ ಅಂತ ಅಲ್ಲ, ನಮಗೆ ಶಕ್ತಿ ಇದೆ. ನಾವು ಶಕ್ತಿಯನ್ನು ಇಷ್ಟರವರೆಗೆ ತೋರಿಸಲಿಲ್ಲ. ನಮ್ಮ ರಾಜ್ಯಾಧ್ಯಕ್ಷರು ನಮ್ಮ ಬಂಟ ಸಮಾಜದವರೇ, ನಮ್ಮ MLA ಅವರು 5 ಜನ MLA ಇದ್ದಾರೆ, ಅವರು ಮಾಡಬೇಕಾಗಿತ್ತು. ನಾವು ಕೂಗಬೇಕಂತ ಇಲ್ಲ, ನಾವು ಕೇಳಬೇಕಂತ ಇಲ್ಲ. ನಾವು ಈ ಊರಿನಲ್ಲಿ ಯಾವುದೇ ಕೆಲಸ ಬೇಕಾದರೂ ಬಂಟರು ಬೇಕು. ನಮ್ಮದು ಬ್ರಹ್ಮ ಕಲಶ ಆಗಲಿ, ದೈವ ದೇವರ ಕೆಲಸ ಆಗಲಿ, ದೇವಸ್ಥಾನ ಆಗಲಿ, ನಾವು ಎಲ್ಲ ಕಡೆ ಇದ್ದೇವೆ. ಬಂಟರು ಎಲ್ಲಿ ಊರಿನವರಿಗೆ ಮುಂಬೈಯಲ್ಲಿ ಬಂದು ಯಾವುದಾದ್ರೂ ಸಭೆ ಸಮಾರಂಭ ಮಾಡೋದಾದ್ರೂ ಬಂಟರು ಬೇಕು. ಅಲ್ಲಿ ನಾವು ಯಾವುದೇ ಸಮಾಜದ ಜಾತಿ ನೀತಿ ನಾವು ನೋಡೋದಿಲ್ಲ. ನಾವು ಎಲ್ಲ ನಮ್ಮವರಂತ ನಾವು ಇಷ್ಟರವರೆಗೆ ಭಾವಿಸ್ಕೊಂಡು ಬಂದಿದ್ದೀವಿ. ಈಗ ನಮಗೂ ಕೂಡ ಸಮಾಜದ ಅವರಿಗೆ ಉತ್ತರ ಕೊಡಬೇಕಂತೆ. ಅವರು ಕೇಳೋ ಪ್ರಶ್ನೆಗೆ ಕಂಪ್ಲೇಂಟ್ ಬರ್ತಾ ಇದೆ. ಯಾಕಂದ್ರೆ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಕಿರಣ್ ನೀಡ್ತಾ ಹೋಗ್ತಾರೆ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಕರಾವಳಿ ಭಾಗದಲ್ಲಿ ಆಲ್ರೆಡಿ 2-3 ಪ್ರಬಲ ಸಮುದಾಯಗಳು ಒಂದಷ್ಟು ಬೇಡಿಕೆಗಳನ್ನು ಸರ್ಕಾರದ ಮುಂದಿಟ್ಟಿತ್ತು. ಈಗ ಬಂಟ ಸಮುದಾಯ ಆಕ್ರೋಶವನ್ನೇ ವ್ಯಕ್ತಪಡಿಸ್ತಾ ಇದೆ. ಯಾವ ಹಂತಕ್ಕೆ ಅಂದ್ರೆ ಚುನಾವಣೆಯಲ್ಲಿ ಸೋಲಿಸೋದು ಗೊತ್ತು ಅನ್ನೋ ಮಾತುಗಳು ಕೂಡ ಸಮುದಾಯದ ಮುಖಂಡರಿಂದ ಇವತ್ತು ವ್ಯಕ್ತವಾಗ್ತಾ ಇರೋದು. ಈ ಆಕ್ರೋಶಕ್ಕೆ ಕಾರಣ ಏನು, ಸರ್ಕಾರದಿಂದ ಇರುವ ನಿರೀಕ್ಷೆ ಏನು ಅಂತ ಹೇಳಿ. ಅಸ್ಮಿತಾ, ಕರಾವಳಿಯಲ್ಲಿ ಈ ಹಿಂದೆ ಬಿಲ್ಲವ ಈಡಿಗ ಸಮುದಾಯದವರು ಒಂದು ಆಕ್ರೋಶ ವ್ಯಕ್ತಪಡಿಸಿ ಹೋರಾಟಕ್ಕೂ ಇಳಿದಿದ್ರು. ಕೆಲವು ಮುಖಂಡರು ಪ್ರೆಸ್ ಮೀಟ್ ಮಾಡಿಕೊಂಡು ಸರ್ಕಾರಕ್ಕೆ ನೇರ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ರು. ಅದರ ನಂತರ ಈ ಬಾರಿಯ ಏನು ಬಜೆಟ್ ಇತ್ತು, ಬಜೆಟ್ ಅಲ್ಲಿ ಈ ಬಿಲ್ಲವ ಸಮುದಾಯಕ್ಕೆ ಸಿಗಬೇಕಾದಂತ ಒಂದು ನಿಗಮ ಸಿಕ್ಕಿಲ್ಲ ಅನ್ನೋ ಒಂದು ಆಕ್ರೋಶ ವ್ಯಕ್ತಪಡಿಸಿದ ಹಿನ್ನೆಲೆಯಲ್ಲಿ ಅದರ ನಂತರ ಬಿಲ್ಲವ ಸಮುದಾಯಕ್ಕೆ ಒಂದು ಕೂಡ ಕೊಡಲಾಯಿತು. ಅಷ್ಟು ಅಲ್ಲಿ ಮಟ್ಟಕ್ಕೆ ಡ್ಯಾಮೇಜ್ ಕಂಟ್ರೋಲ್ಗೆ ಸರ್ಕಾರ ಮುಂದಾಗಿತ್ತು. ಆದ್ರೆ ಈಗ ಬಂಟ ಸಮುದಾಯ ಈಗ ಸರ್ಕಾರದ ವಿರುದ್ಧ ನಿಂತಿರುವಂತದ್ದು. ಯಾಕಂದ್ರೆ ಈ ದಕ್ಷಿಣ ಕನ್ನಡ ಹಾಗೆ ಉಡುಪಿ ಜಿಲ್ಲೆಯಲ್ಲಿ ಈ ಬಂಟ ಸಮುದಾಯದವರೇ ಹೆಚ್ಚಿನ ಸಂಖ್ಯೆಯಲ್ಲಿ ತುಂಬಾ ಪವರ್ಫುಲ್ ಅಂತಾನೆ ಹೇಳ್ಬೋದು. ಈ ಭಾಗದಲ್ಲಿ 2 ಜಿಲ್ಲೆಗಳಲ್ಲಿ 5 ಶಾಸಕರಿದ್ದಾರೆ, ಹಾಗೇನೆ ಒಬ್ರು ರಾಜ್ಯಾಧ್ಯಕ್ಷರು ನಳಿನ್ ಕುಮಾರ್ ಕಟೀಲ್ ಕೂಡ ಸಮುದಾಯಕ್ಕೆ ಸೇರಿದವರು. ಈ ಹಿನ್ನೆಲೆಯಲ್ಲಿ ಅವರ ಮುಖಂಡರ ಒಂದು ವಾದ ಏನಂತ ಹೇಳಿದ್ರೆ 5 ಶಾಸಕರಿದ್ದಾರೆ, ಒಬ್ರು ಸಂಸದರಿದ್ದಾರೆ, ಅದು ಕೂಡ ಅವರು ರಾಜ್ಯಾಧ್ಯಕ್ಷರು ಕೂಡ, ಆದ್ರೆ ನಮ್ಮ ಸಮುದಾಯಕ್ಕೆ ಇಲ್ಲಿವರೆಗೂ ಯಾಕೆ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಅನ್ನೋದು ಪ್ರಶ್ನೆ ಒಂದು. ಮತ್ತೆ ಇನ್ನೊಂದು, ಈ ಹಿಂದೆ 2 ವರ್ಷಗಳ ಹಿಂದೆಯೇ ಇದು ಬಂಟ ನಿಗಮ ಅಭಿವೃದ್ಧಿ ನಿಗಮ ಆಗ್ಬೇಕು ಅನ್ನೋದೊಂದು ಒತ್ತಾಯ ಕೇಳಿ ಮಾಡಿದ್ರು, ಅದ್ರ ಬಗ್ಗೆ ಮುಖ್ಯಮಂತ್ರಿ ಒಟ್ಟಿಗೂ ಮಾತಾಡಿದ್ರು. ಹಾಗೇನೆ
ರಾಜ್ಯಾಧ್ಯಕ್ಷರು ನಳಿನ್ ಕುಮಾರ್ ಕಟೀಲ್ ಒಟ್ಟಿಗೂ ಮಾತಾಡಿದ್ರು. ಅದಕ್ಕೆ ಅವರು ಮಾಡ್ತೇವೆ, ನಿಗಮವನ್ನ ಕೊಡ್ತೇವೆ ಅನ್ನೋದು ಹೇಳ್ಕೊಂಡೇ ಬಂದಿದ್ರು, ಆದ್ರೆ ಈವರೆಗೂ ಮಾಡಿರ್ಲಿಲ್ಲ. ಅದರಂತೆ ಇನ್ನೊಂದು ಅವ್ರದ್ದು ಬೇಡಿಕೆ ಅಂತಂದ್ರೆ ಬಂಡ ಸಮುದಾಯವನ್ನ ಸಮುದಾಯಕ್ಕೆ ಇಲ್ಲಿ ಒಂದು 3B ಇಂದ 2A ಗೆ ಸೇರಿಸಬೇಕು, ವರ್ಗಾಯಿಸಬೇಕು ಅನ್ನೋ ಒಂದು ಒತ್ತಾಯ ಕೂಡ ಇತ್ತು, ಆದ್ರೆ ಅದು ಕೂಡ ಮಾಡಿರಲಿಲ್ಲ. ಈಗ ಬಜೆಟ್ ಕೂಡ ಮುಗಿದಿದೆ, ಇನ್ನುವರೆಗೂ ಈ ಬಜೆಟ್ ಅಲ್ಲಿ ನಿಗಮ ಆಗುತ್ತೆ ಅನ್ನೋ ಒಂದು ಒಂದು ಆಶಾವಾದ ಇವ್ರದ್ದಾಗಿತ್ತು, ಆದ್ರೆ ಈ ಬಾರಿಯೂ ಆಗ್ಲಿಲ್ಲ ಅನ್ನೋದು ಆಕ್ರೋಶ ಇದೆ. ಈ ಹಿನ್ನೆಲೆಯಲ್ಲಿ ಸಮುದಾಯದ ಮುಖಂಡರು ಈಗ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತೆ ಜಾಗತಿಕ ಬಂಟ ಸಂಘದ ಅಧ್ಯಕ್ಷರಾದ ಐಕಳ ಹರೀಶ್ ಶೆಟ್ಟಿ ಕೂಡ ವಾಗ್ದಾಳಿ ನಡೆಸಿದ್ರು. ಇಷ್ಟೆಲ್ಲ ಶಾಸಕ 5 ಜನ ಶಾಸಕರಿದ್ದಾರೆ, ಮತ್ತೆ ರಾಜ್ಯಾಧ್ಯಕ್ಷರಾದ ಅದು ಕೂಡ ನಮ್ಮ ಒಂದು ಸಮುದಾಯಕ್ಕೆ ಈ ರೀತಿ ಅನ್ಯಾಯ ಮಾಡ್ತಾ ಇದ್ದಾರೆ ಅನ್ನೋದು ಒಂದು ಆಕ್ರೋಶ. ಆದ್ರೆ ಮತ್ತೆ ಸರ್ಕಾರಕ್ಕೆ ಒಂದು ನೇರ ಎಚ್ಚರಿಕೆ, ಇಷ್ಟ ನಾವು ಶಾಸಕರನ್ನ ಕೊಟ್ಟಿದ್ದೀವಿ, ಶಾಸಕರನ್ನ ಗೆಲ್ಲಿಸೋದು ಗೊತ್ತು, ಹಾಗೇನೆ ಆ ಯಾವ ರೀತಿ ಸೋಲಿಸ್ಬೇಕು ಅನ್ನೋದು ನಮ್ಗೆ ಗೊತ್ತು ಅನ್ನೋದನ್ನ ಅವರು ನೇರ ಎಚ್ಚರಿಕೆಯನ್ನ ಕೊಟ್ಟಿರುವಂತದ್ದು. ಈ ಹಿನ್ನೆಲೆ ಇದನ್ನ ಸರ್ಕಾರ ಕೂಡ ಬಿಜೆಪಿ ಕೂಡ ಇದನ್ನ ಗಂಭೀರವಾಗಿ ಪರಿಗಣಿಸುವಂತಹ ಒಂದು ಸಂದರ್ಭ ಕೂಡ ಇದೆ. ಈ ಹಿನ್ನೆಲೆಯಲ್ಲಿ ಈಗ ಅವರನ್ನ ಕರೆಸಿ ಮಾತಾಡುವಂತ ಪ್ರಯತ್ನಗಳು ಕೂಡ ನಡೀತಾ ಇದೆ ಅನ್ನೋ ಮಾಹಿತಿ ಕೇಳ್ಬರ್ತಾ ಇದೆ. ಸ್ಮಿತಾ ರೈಟ್, ಧನ್ಯವಾದ ಕಿರಣ್ ಮಾಹಿತಿಗಾಗಿ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.